ಲಕ್ಕನ್ಪುರದ ಲಕ್ಕನ್ ತನ್ನ ಕಂಜೂಸಿಗೆ ಹೆಸರುವಾಸಿಯಾಗಿದ್ದ. ಕುಸುಮ್ಗೆ ಆಗ್ತಾನೆ ಮದುವೆ ಆಗಿತ್ತು. ಲಕ್ಕನ್ ಜೊತೆನಲ್ಲಿ ನಾನು ಯಾವಾಗಿಂದ ನಿಮಗೆ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಒಂದು ಟಾಯ್ಲೆಟ್ ಕಟ್ಸಿ ಅಂತ. ಹೊಲಕ್ಕೆ ಟಾಯ್ಲೆಟ್ಗೆ ಅಂತ ಹೋಗೋದು ನನಗೆ ಖಂಡಿತ ಇಷ್ಟ ಆಗೋದಿಲ್ಲ. ಅದೇನೋ ಕಟ್ಟಿಸ್ಬಹುದು, ಅದನ್ನ ಕಟ್ಸೋದಕ್ಕೆ ಕಾಸು ಯಾರು ನಿಮ್ಮಪ್ಪ ಕೊಡ್ತಾರಾ? ನಮ್ಮಪ್ಪ ಯಾಕ್ರಿ ಕೊಡ್ಬೇಕು? ನೀವ್ ನನ್ನ ಕಟ್ಕೊಂಡು ಬಂದಿರೋದು, ನೀವೇ ಕಟ್ಸಿ. ನೀವು ಮನೆಯಲ್ಲಿ ಟಾಯ್ಲೆಟ್ ಕಟ್ಟಿಸ್ಲಿಲ್ಲ ಅಂದ್ರೆ ನಾನ್ ಹೇಳ್ಬಿಡ್ತೀನಿ, ನಾನ್ ಹೊರಟೋಗ್ತೀನಿ ನನ್ ತವ್ರ ಮನೆಗೆ. ಆಹಾ, ಕಟ್ಟಿಸ್ತೀನಿ. ಲಕನ್ ಯೋಚನೆ ಮಾಡ್ತಾನೆ ಹೇಗೆ ಮನೆಯಲ್ಲಿ ಟಾಯ್ಲೆಟ್ ನ ಕಟ್ಸೋದು ಅಂತ. ಒಂದು ದಿನ ಅವನು ಹೊಲದಲ್ಲಿ ಕೂತಿದ್ದ. ಆ ಕುಸ್ಮಾಗೆ ಹೇಳೋದೇನೋ ಹೇಳ್ಬಿಟ್ಟೆ, ಆದ್ರೆ ಕಟ್ಸೋದಾದ್ರೂ ಹೇಗೆ? ಶೌಚಾಲಯ ಕಟ್ಸೋದಕ್ಕೆ ಸಾವಿರಾರು ರೂಪಾಯಿ ಖರ್ಚ್ಕೊಳ್ ಬಂದೇ ಬರುತ್ತೆ. ಅವನು ಯೋಚನೆ ಮಾಡ್ಕೊಂಡು ಕೂತಿದ್ದ. ಆಗ ಅವನ ಗಮನ ಪಕ್ಕದ ಹೊಲದ ಬದಿನಲ್ಲಿ ಬಿದ್ದಿದ್ದಂತ ಒಂದು ಹಳೆ ಸಿಂಟೆಕ್ಸ್ ಟ್ಯಾಂಕ್ ಮೇಲೆ ಹೋಗುತ್ತೆ. ಅವನು ಆ ಹೊಲದ ಮಾಲೀಕನ ಹತ್ರ ಹೋಗ್ತಾನೆ. ಮಹದೇವಣ್ಣ, ಇಲ್ಲಿ ಬಿದ್ದಿರೋ ಸಿಂಟೆಕ್ಸ್ ಟ್ಯಾಂಕು ನಿಮಗೆ ಉಪಯೋಗ ಇಲ್ಲಾಂದ್ರೆ ನನಗೆ ಕೊಡ್ತೀರಾ? ಇಲ್ಲ ಲಕನ್, ಆ ಟ್ಯಾಂಕು ಒಡ್ದೋಗ್ಬಿಟ್ಟಿದೆ. ಆ ಟ್ಯಾಂಕ್ ಏನ್ ಕೆಲ್ಸಕ್ ಬರುತ್ತೆ? ಅದಕ್ಕೆ ನಾನ್ ತಗೊಂಡ್ ಹೋಗ್ಲಾ? ಆ ತಗೊಂಡ್ ಹೋಗಿ ಏನ್ ಮಾಡ್ತೀಯಪ್ಪ? ಅದನ್ನೇ ನೀವು ನೋಡ್ತಾ ಇರಿ, ಏನ್ ಮಾಡ್ತೀನಿ ಅಂತ. ಲಕನ್ ಆ ಹಳೆ ಸಿಂಟೆಕ್ಸ್ ಟ್ಯಾಂಕ್ ಅನ್ನ ತಗೊಂಡು ಮನೆಗ್ ಬರ್ತಾನೆ. ಇಡೀ ದಿನ ಅವನು ಆ ಟ್ಯಾಂಕ್ ಅನ್ನ ಇಟ್ಕೊಂಡು ಕೆಲ್ಸ ಮಾಡ್ತಿರ್ತಾನೆ, ಮತ್ತ ಅದ್ರೊಳಗಡೆ ಒಂದು ಟಾಯ್ಲೆಟ್ ಕಟ್ಟುತ್ತಾನೆ. ಲೇ ಕುಸ್ಮಾ, ಬಾರೇ ಇಲ್ಲಿ. ಏನ್ ವಿಷಯ, ಯಾಕೆ ಕಿರ್ಚ್ಕೋತಾ ಇದ್ದೀರಾ? ಇಲ್ ನೋಡು, ನಿನ್ ಹೊಸ ಶೌಚಾಲಯ. ಆ ಸಿಂಟೆಕ್ಸ್ ಒಳಗಡೆ ಟಾಯ್ಲೆಟ್ ಮಾಡಿರೋದನ್ನ ನೋಡಿ ಕುಸುಮಾಗೆ ಆಶ್ಚರ್ಯ ಆಗತ್ತೆ. ಅವಳಗ್ ಅರ್ಥನೇ ಆಗ್ತಿರಲ್ಲ ಏನ್ ಹೇಳ್ಬೇಕು ಅನ್ನೋದು. ಇನ್ಮೇಲೆ ಸುಮ್ ಸುಮ್ನೆ ವಟವಟ ಅಂತ ಇರ್ಬೇಡ. ಲಕನ್ ಕಟ್ಟಿದಂತ ಈ ಟಾಯ್ಲೆಟ್ ಇಡೀ ಹಳ್ಳಿನಲ್ಲೇ ಪ್ರಸಿದ್ಧಿ ಆಗೋಯ್ತು. ಹಳ್ಳಿ ಜನಗಳು ಆ ಟಾಯ್ಲೆಟ್ ಅನ್ನ ನೋಡೋದಿಕ್ಕೆ ಲಕನ್ ಮನೆಗ್ ಬರ್ತಾ ಇದ್ರು. ವಾ ಲಕನ್, ನೀನ್ ಈ ಸಿಂಟೆಕ್ಸ್ ಟ್ಯಾಂಕ್ ಇಂದ ತುಂಬಾನೇ ಉಪಯೋಗ ಪಡ್ಕೊಂಬಿಟ್ಟೆ. ಆ ಇನ್ನೇನಣ, ಯಾರ್ ಬಂದ್ ಹೇಳ್ತಾರೆ ಹಳೆ ವಸ್ತುಗಳನ್ನೆಲ್ಲ ಬಿಸಾಕ್ಬೇಕು ಅಂತ? ವಾ ಲಕನ್ ವಾ. ಹಳ್ಳಿ ಜನಗಳು ಲಕನ್ನ ಪ್ರಶಂಸೆ ಮಾಡಿದ ಕೂಡ್ಲೆ ಅದನ್ನ ಅವನು ಮನ್ಸಿಗೆ ಹಾಕೊಂಡ. ಆಮೇಲೆ ಅವನು ಇನ್ನು ಜಾಸ್ತಿ ಕಂಜುಸಾಗೋದ. ಸ್ವಲ್ಪ ವರ್ಷಗಳ ನಂತರ ಲಕನ್ಗೆ ಒಂದು ಗಂಡ್ಮಗು ಹುಟ್ಟು. ಈಗ ಯಾರು ಹಳ್ಳಿ ಜನಗಳಿಗೆ ಸ್ವೀಟ್ಸ್ ಕೊಡ್ತಾರೆ? ಕೊಡ್ಲೇಬೇಕಾಗುತ್ತಲ್ಲ, ನನ್ಗೆ ಎಷ್ಟೋ ದುಡ್ಡು ಖರ್ಚಾಗೋಗುತ್ತೆ. ಏನ್ ಮಾಡೋದಪ್ಪ, ಏನ್ ಮಾಡೋದು? ಅವನ್ ಯೋಚಿಸ್ತಾ ಕೂತಿದ್ದ. ಆಗ ಅವನ್ ನೋಡ್ತಾನೆ, ಅವನ್ ಹೊಲದಲ್ಲಿ ಕುಂಬಳಕಾಯಿ ಬಿಟ್ಟಿತ್ತು. ಅಷ್ಟೇ, ಲಕನ್ಗೆ ದುಡ್ಡು ಉಳಿಸೋ ದಾರಿ ಸಿಕ್ತು. ಅರೆ ಲಕ, ನಿನ್ಗೆ ಗಂಡ್ ಮಗ ಹುಟ್ಟಿದಾನೆ, ಅದೇ ಖುಷಿಲಿ ಪೇಡ ಮತ್ತೆ ಲಡ್ಡು ಹಂಚ್ಬಿಡು. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ ಅಣ್ಣ? ಗಂಡ್ ಮಗು ಹುಟ್ಟೋದಕ್ಕಿಂತ ಮುಂಚೆ ಆ ದೇವಿ ನನ್ ಕನ್ಸಲ್ಲಿ ಬಂದ್ಬಿಟ್ಟಿದ್ಲು, ನನಗೆ ಆದೇಶ ಕೊಟ್ಲು ಮಗ ಆಗ್ಲಿ ಮಗಳಾಗ್ಲಿ ನೀನೇ ಸ್ವತಃ ಕುಂಬಳಕಾಯಿ ಹಲ್ವಾ ಮಾಡಿ ಹಂಚ್ಬೇಕು ಅಂತ. ನಾವು ಅವಾಗ್ಲಿಂದ ದೇವಿ ಮಾತನ್ನ ಪಾಲಿಸ್ತಾನೇ ಬಂದಿದ್ದೀವಿ. ಅರ್ಥ ಆಯ್ತು ನಮ್ಗೆಲ್ಲಾ, ಅರ್ಥ ಆಯ್ತು. ಮತ್ತೆ ಹಳ್ಳಿ ಜನಗಳಿಗೆ ಅರ್ಥ ಆಗತ್ತೆ ಲಕನ್ನ ಕಂಜೂಸಿತನದಿಂದ ಪೇಡದ ಬದಲಿಗೆ ಕುಂಬಳಕಾಯಿ ಪೇಡ ಹಂಚದ ಅನ್ನೋದು. ಎಲ್ಲಾ ಕಡೆ ಕಂಜೂಸಿತನ ತೋರಿಸ್ತಿದ್ದ. ಹೋಗ್ಲಿ ಬಿಡಿ, ಎಷ್ಟೋ ವರ್ಷಗಳ ಕಳೆದು ಹೋಯ್ತು, ಲಕನ್ಗೆ ಇಬ್ರು ಮಕ್ಕಳು ಹುಟ್ಟಿದ್ರು. ನಾನು ಹೋಟ್ಲಲ್ಲಿ ಊಟ ಮಾಡ್ಬೇಕು. ಮತ್ತೇನು ಹೊಸ ತಲೆನೋವು ಬಂತಪ್ಪ? ನನ್ನೆಲ್ಲಾ ಸ್ನೇಹಿತರು ವಾರಕ್ಕೆ ಎರಡು ಸಲ ಚೈನೀಸ್ ತಿನ್ನೋಕ್ ಹೋಗ್ತಾರೆ, ಆದ್ರೆ ನಾನು ಇದೀನಿ, ಯಾವಾಗ್ಲೂ ಮನೆ ಊಟನೇ ತಿಂತಿರ್ತೀನಿ. ಹೇಳ್ತಾ ಇದೀನಿ ನೋಡಿ, ನೀವ್ ನನ್ನ ಚೈನೀಸ್ ತಿನ್ನಕ್ಕೆ ಅಂತ ಆಚೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ತವ್ರ ಮನೆಗ್ ಹೊರಟೋಗ್ತೀನಿ. ಇದೇ ನೀನು ಯಾವಾಗ್ಲೂ ತವ್ರ ಮನೆಗ್ ಹೋಗ್ತೀನಿ ಅಂತ ಆಟ ಮಾಡ್ತಾ ಕೂತ್ಕೋತ್ಯ? ಕರ್ಕೊಂಡು ಹೋಗ್ತೀನಿ ಬಿಡು, ನಾಳೆ ನಿನ್ನ ಚೈನೀಸ್ ಫುಡ್ ತಿನ್ನಿವಂತೆ ಆಯ್ತಾ? ಮಾರ್ನೆ ದಿನ ಲಕನ್, ದೊಡ್ಡ ಮಗ ಚಂದನ್, ಸಣ್ಣ ಮಗ ನಂದನ್ ಮತ್ತೆ ಕುಸುಮ್ ನಾಲ್ಕು ಜನ ಬೈಕಲ್ ಹೊರಟ್ರು. ಈಗ ನಂದನ್ನು ಸಣ್ಣವನು ನನ್ ತೊಡೆ ಮೇಲೆ ಕೂತಿದ್ದಾನೆ. ಆದ್ರೆ ಇವನ್ ದೊಡ್ಡವನಾದ ಮೇಲೆ ಹೇಗೆ ಇವನನ್ನ ಗಾಡಿನಲ್ಲಿ ಕೂರಿಸ್ಕೊಳ್ಳೋದು? ಮುಂದೊಂದೆಲ್ಲ ಮುಂದಕ್ಕೆ ಯೋಚನೆ ಮಾಡೋಣ, ಈಗ ನೀನು ಚೈನೀಸ್ ಫುಡ್ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡು. ಹೇಗೋ ಮಾಡಿ ಇಡೀ ಕುಟುಂಬ ಚೈನೀಸ್ ರೆಸ್ಟೋರೆಂಟ್ ಬರ್ತಾರೆ, ನಾನು ನೂಡಲ್ಸ್ ತಿಂತೀನಿ. ನಾನು ಕೂಡ. ಅರೆ ಅಣ್ಣ, ಎರಡು ಹಾಫ್ ನೂಡಲ್ಸ್ ಮತ್ತೆ ಹಾಫ್ ಫ್ರೈಡ್ ರೈಸ್ ತಗೊಂಡ್ ಬಾ. ವೇಟರ್ ಆರ್ಡರ್ ತಗೊಂಡ್ ಹೊರಟೋದ. ಎರಡ್ ಹಾಫ್ ನೂಡಲ್ಸ್ ಯಾಕೆ ಹೇಳಿದ್ರಿ? ಅದ್ರ ಬದಲಿಗೆ ಒಂದ್ ಫುಲ್ಲೇ ಹೇಳ್ಬೋದಿತ್ತಲ್ವಾ? ಅಯ್ಯೋ, ನೀನ್ ದೊಡ್ಡ ಬಕಾಸೂರಿ ಕಣೆ, ಎರಡ್ ಹಾಫ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ನೂಡಲ್ಸ್ ಸಿಗುತ್ತೆ, ಅರ್ಥ ಆಯ್ತಾ? ಅದ್ ನನ್ಗೇನ್ ಗೊತ್ತು, ನೀವ್ ಯಾವತ್ ನನ್ನ ಹೋಟ್ಲ್ ಕರ್ಕೊಂಡ್ ಬಂದಿದ್ದೀರಾ ಹೇಳಿ? ಇವಾಗ ಕರ್ಕೊಂಡ್ ಬಂದಿಲ್ವಾ, ಅರ್ಥ ಮಾಡ್ಕೋ. ಎಲ್ಲಾರು ಚೈನೀಸ್ ಊಟ ಮಾಡ್ಕೊಂಡು ಅದೇ ಬೈಕಲ್ ಕೂತ್ಕೊಂಡು ವಾಪಸ್ ಮನೆಗ್ ಬರ್ತಾರೆ. ಆದ್ರೆ ಆವತ್ತಿಂದ ಲಕನ್ ಯೋಚನೆ ಮುಳುಗಿರ್ತಾನೆ, ನಂದನ್ ದೊಡ್ಡವನಾದ್ಮೇಲೆ ಆ ಬೈಕಲ್ ಹೇಗ್ ಕೂರಿಸ್ಕೊಳ್ಳೋದು ಅಂತ. ಹೋಗ್ಲಿ ಬಿಡಿ, ಎಷ್ಟೋ ವರ್ಷ ಕಳೆದ ಹೋಯ್ತು.
ನಂದನ್ ದೊಡ್ಡವನಾದ, ಮತ್ ಈಗ ಲಕನ್ ನಿಜವಾಗ್ಲೂ ಯೋಚನೆ ಮಾಡ್ಬೇಕಾಗ್ ಬಂತು. ಏನಾಯ್ತು ಲಕನ್, ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಏನ್ ಹೇಳಲಿ ಅಣ್ಣ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಯಾಕಪ್ಪ ಏನಾಯ್ತು? ಈಗ ನಾನು ನನ್ನ ಹೆಂಡತಿನ ಮತ್ತೆ ನನ್ನ ಇಬ್ರು ಮಕ್ಕಳನ್ನ ಹೇಗೆ ಒಂದೇ ಬೈಕಲ್ಲಿ ಕೂರಿಸ್ಕೊಳ್ಳೋದಕ್ಕೆ ಸಾಧ್ಯ? ಈಗ ನಿನ್ನ ಕುಟುಂಬ ತುಂಬಾ ದೊಡ್ಡದಾಗಿದೆ, ಈಗ ನೀನ್ ಎರಡು ಹೊಸ ಕಾರ್ನ ಖರೀದಿ ಮಾಡಬೇಕು. ಇಲ್ಲ ಇಲ್ಲ ಅಣ್ಣ, ನಾನು ಅಷ್ಟೊಂದು ದುಡ್ಡನ್ನ ವೇಸ್ಟ್ ಮಾಡಕ್ಕಾಗಲ್ಲ. ಇದಕ್ಕಿನ್ನ ಒಳ್ಳೆ ಐಡಿಯಾ ಏನಂದ್ರೆ ನಂದನ್ನ ಕುರ್ಚಿ ಮೇಲೆ ಕೂರಿಸ್ಕೊಂಡ್ ಕರ್ಕೊಂಡು ಹೋಗೋದು. ಲಕನ್ಗೆ ಐಡಿಯಾ ಸಿಕ್ತು. ಅವನು ನೇರವಾಗಿ ಗುಜರಿ ಅಂಗಡಿಗೆ ಹೋಗ್ತಾನೆ, ಅಲ್ಲಿ ಒಂದು ಹಳೆ ವೀಲ್ ಚೇರ್ ಅನ್ನ ಕೊಂಡ್ಕೋತಾನೆ. ಲಕನ್ ಹೇಗೋ ಕಷ್ಟಪಟ್ಟು ಆ ಹಳೆ ವೀಲ್ ಚೇರ್ ಅನ್ನ ತನ್ನ ಗಾಡಿಗೆ ಜೋಡಿಸ್ಕೋತಾನೆ. ಲೇ ಕುಸುಮಾ, ಏನ್ರಿ ಯಾಕೆ ಕೂಗ್ಕೋತಿದ್ದೀರಾ? ನೀನ್ ಕೇಳ್ತಾ ಇದ್ದೀಯ ಅಲ್ವಾ ನಮ್ ನಂದನ್ನ ಇನ್ ಮೇಲೆ ಹೇಗೆ ಗಾಡಿಲಿ ಕೂರಿಸ್ಕೊಳ್ಳೋದು ಅಂತ. ಇಲ್ ನೋಡು ನನ್ನ ಐಡಿಯಾ. ಆ ಬೈಕ್ ಜೋಡಿಸಿದಂತ ವೀಲ್ ಚೇರ್ ಅನ್ನ ನೋಡಿ ಕುಸುಮ್ ಬಿಟ್ಕಣ್ಣನ್ನ ಬಿಟ್ ಹಾಗೆ ನೋಡ್ತಾ ಇದ್ಲು. ಇನ್ನೊಂದ್ಸಲ ಮತ್ತೆ ಕುಸುಮ್ ಲಕನ್ನ ಜಿಪ್ಪಣತನದಿಂದ ಕಕ್ಕ ಬಿಕ್ಕಿ ಆದ್ಲು. ಆವತ್ತಿಂದ ಲಕನ್ ಮತ್ತೆ ಅವನ್ ಕುಟುಂಬ ಆ ಬೈಕ್ ಅಲ್ಲಿ ಇಡೀ ಊರನ್ನ ಸುತ್ತೋಕ್ ಆರಂಭ ಮಾಡ್ತು. ಏ ಲಕನ್, ಏನಪ್ಪ ಇದು? ನಮ್ಮ ಕುರ್ಚಿಯ ಸವಾರಿ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕುರ್ಚಿ ಸವಾರಿನ ನೋಡಿ ಇಡೀ ಊರವರೆಲ್ಲ ನಗ್ತಿದ್ರು. ಆದ್ರೆ ಲಕನ್ ಲಕನಾಗೇ ಇದ್ದ. ಅವನು ದುಡ್ಡನ್ನ ಉಳಿಸಿ ತುಂಬಾ ಖುಷಿಯಾಗಿದ್ದ. ಲಕನ್ಪುರದ ಲಕನ್ ತನ್ನ ಕಂಜೂಸಿಗೆ ಹೆಸರುವಾಸಿಯಾಗಿದ್ದ. ಕುಸುಮ್ಗೆ ಆಗ್ತಾನೆ ಮದ್ವೆ ಆಗಿತ್ತು. ಲಕನ್ ಜೊತೆನಲ್ಲಿ ನಾನ್ ಯಾವಾಗಿಂದ ನಿಮಗ್ ಹೇಳ್ತಾ ಇದೀನಿ, ಮನೆಯಲ್ಲಿ ಒಂದು ಟಾಯ್ಲೆಟ್ ಕಟ್ಸಿ ಅಂತ. ಹೊಲಕ್ಕೆ ಟಾಯ್ಲೆಟ್ಗೆ ಅಂತ ಹೋಗೋದು ನನಗ್ ಖಂಡಿತ ಇಷ್ಟ ಆಗೋದಿಲ್ಲ. ಅದೇನೋ ಕಟ್ಟಿಸ್ಬಹುದು, ಅದನ್ನ ಕಟ್ಸೋದಕ್ಕೆ ಕಾಸ್ ಯಾರ್ ನಿಮ್ಮಪ್ಪ ಕೊಡ್ತಾರಾ? ನಮ್ಮಪ್ಪ ಯಾಕ್ರಿ ಕೊಡ್ಬೇಕು? ನೀವ್ ನನ್ನ ಕಟ್ಕೊಂಡ್ ಬಂದಿರೋದು, ನೀವೇ ಕಟ್ಸಿ. ನೀವು ಮನೆಯಲ್ಲಿ ಟಾಯ್ಲೆಟ್ ಕಟ್ಟಿಸ್ಲಿಲ್ಲ ಅಂದ್ರೆ ನಾನ್ ಹೇಳ್ಬಿಡ್ತೀನಿ, ನಾನ್ ಹೊರಟೋಗ್ತೀನಿ ನನ್ ತವ್ರ ಮನೆಗೆ. ಆಹಾ, ಕಟ್ಟಿಸ್ತೀನಿ. ಲಕನ್ ಯೋಚನೆ ಮಾಡ್ತಾನೆ ಹೇಗೆ ಮನೆಯಲ್ಲಿ ಟಾಯ್ಲೆಟ್ ನ ಕಟ್ಸೋದು ಅಂತ. ಒಂದು ದಿನ ಅವನು ಹೊಲದಲ್ಲಿ ಕೂತಿದ್ದ. ಹಾ ಕುಸುಮಾಗೆ ಹೇಳೋದೇನೋ ಹೇಳ್ಬಿಟ್ಟೆ, ಆದ್ರೆ ಕಟ್ಸೋದಾದ್ರೂ ಹೇಗೆ? ಶೌಚಾಲಯ ಕಟ್ಸೋದಕ್ಕೆ ಸಾವಿರಾರು ರೂಪಾಯಿ ಖರ್ಚ್ಕೊಂಡ್ ಬಂದೇ ಬರುತ್ತೆ. ಅವನ್ ಯೋಚನೆ ಮಾಡ್ಕೊಂಡ್ ಕೂತಿದ್ದ. ಆಗ ಅವನ ಗಮನ ಪಕ್ಕದ ಹೊಲದ ಬದಿನಲ್ಲಿ ಬಿದ್ದಿದ್ದಂತ ಒಂದು ಹಳೆ ಸಿಂಟೆಕ್ಸ್ ಟ್ಯಾಂಕ್ ಮೇಲೆ ಹೋಗುತ್ತೆ. ಅವನು ಆ ಹೊಲದ ಮಾಲೀಕನ ಹತ್ರ ಹೋಗ್ತಾನೆ. ಮಹದೇವಣ್ಣ, ಇಲ್ಲಿ ಬಿದ್ದಿರೋ ಸಿಂಟೆಕ್ಸ್ ಟ್ಯಾಂಕು ನಿಮಗೆ ಉಪಯೋಗ ಇಲ್ಲಾಂದ್ರೆ ನನಗೆ ಕೊಡ್ತೀರಾ? ಇಲ್ಲ ಲಕನ್, ಆ ಟ್ಯಾಂಕು ಒಡ್ದೋಗ್ಬಿಟ್ಟಿದೆ. ಆ ಟ್ಯಾಂಕ್ ಏನ್ ಕೆಲ್ಸಕ್ ಬರುತ್ತೆ? ಅದಕ್ಕೆ ನಾನ್ ತಗೊಂಡ್ ಹೋಗ್ಲಾ? ಆ ತಗೊಂಡ್ ಹೋಗಿ ಏನ್ ಮಾಡ್ತೀಯಪ್ಪ? ಅದನ್ನೇ ನೀವು ನೋಡ್ತಾ ಇರಿ, ಏನ್ ಮಾಡ್ತೀನಿ ಅಂತ. ಲಕನ್ ಆ ಹಳೆ ಸಿಂಟೆಕ್ಸ್ ಟ್ಯಾಂಕ್ ಅನ್ನ ತಗೊಂಡು ಮನೆಗ್ ಬರ್ತಾನೆ. ಇಡೀ ದಿನ ಅವನು ಆ ಟ್ಯಾಂಕ್ ಅನ್ನ ಇಟ್ಕೊಂಡು ಕೆಲ್ಸ ಮಾಡ್ತಿರ್ತಾನೆ, ಮತ್ತ ಅದ್ರೊಳಗಡೆ ಒಂದು ಟಾಯ್ಲೆಟ್ ಕಟ್ಟುತ್ತಾನೆ. ಲೇ ಕುಸ್ಮಾ, ಬಾರೇ ಇಲ್ಲಿ. ಏನ್ ವಿಷಯ, ಯಾಕೆ ಕಿರ್ಚ್ಕೋತಾ ಇದೀರಾ? ಇಲ್ ನೋಡು ನಿನ್ ಹೊಸ ಶೌಚಾಲಯ. ಆ ಸಿಂಟೆಕ್ಸ್ ಒಳಗಡೆ ಟಾಯ್ಲೆಟ್ ಮಾಡಿರೋದನ್ನ ನೋಡಿ ಕುಸುಮಾಗೆ ಆಶ್ಚರ್ಯ ಆಗತ್ತೆ. ಅವಳಗ್ ಅರ್ಥನೇ ಆಗ್ತಿರಲ್ಲ ಏನ್ ಹೇಳ್ಬೇಕು ಅನ್ನೋದು. ಇನ್ಮೇಲೆ ಸುಮ್ ಸುಮ್ನೆ ವಟವಟ ಅಂತ ಇರ್ಬೇಡ. ಲಕನ್ ಕಟ್ಟಿದಂತ ಈ ಟಾಯ್ಲೆಟ್ ಇಡೀ ಹಳ್ಳಿನಲ್ಲೇ ಪ್ರಸಿದ್ಧಿ ಆಗೋಯ್ತು. ಹಳ್ಳಿ ಜನಗಳು ಆ ಟಾಯ್ಲೆಟ್ ಅನ್ನ ನೋಡೋದಿಕ್ಕೆ ಲಕನ್ ಮನೆಗ್ ಬರ್ತಾ ಇದ್ರು. ವಾ ಲಕನ್, ನೀನ್ ಈ ಸಿಂಟೆಕ್ಸ್ ಟ್ಯಾಂಕ್ ಇಂದ ತುಂಬಾನೇ ಉಪಯೋಗ ಪಡ್ಕೊಂಬಿಟ್ಟೆ. ಆ ಇನ್ನೇನಣ, ಯಾರ್ ಬಂದ್ ಹೇಳ್ತಾರೆ ಹಳೆ ವಸ್ತುಗಳನ್ನೆಲ್ಲ ಬಿಸಾಕ್ಬೇಕು ಅಂತ? ವಾ ಲಕನ್ ವಾ. ಹಳ್ಳಿ ಜನಗಳು ಲಕನ್ನ ಪ್ರಶಂಸೆ ಮಾಡಿದ ಕೂಡ್ಲೆ ಅದನ್ನ ಅವನು ಮನ್ಸಿಗೆ ಹಾಕೊಂಡ. ಆಮೇಲೆ ಅವನು ಇನ್ನು ಜಾಸ್ತಿ ಕಂಜುಸಾಗೋದ. ಸ್ವಲ್ಪ ವರ್ಷಗಳ ನಂತರ ಲಕನ್ಗೆ ಒಂದು ಗಂಡ್ಮಗು ಹುಟ್ಟು. ಈಗ ಯಾರು ಹಳ್ಳಿ ಜನಗಳಿಗೆ ಸ್ವೀಟ್ಸ್ ಕೊಡ್ತಾರೆ? ಕೊಡ್ಲೇಬೇಕಾಗತ್ತಲ್ಲ, ನನ್ಗೆ ಎಷ್ಟೋ ದುಡ್ಡು ಖರ್ಚಾಗೋಗುತ್ತೆ. ಏನ್ ಮಾಡೋದಪ್ಪ, ಏನ್ ಮಾಡೋದು? ಅವನ್ ಯೋಚಿಸ್ತಾ ಕೂತಿದ್ದ. ಆಗ ಅವನ್ ನೋಡ್ತಾನೆ ಅವನ್ ಹೊಲದಲ್ಲಿ ಕುಂಬಳಕಾಯಿ ಬಿಟ್ಟಿತ್ತು. ಅಷ್ಟೇ, ಲಕನ್ಗೆ ದುಡ್ಡು ಉಳಿಸೋ ದಾರಿ ಸಿಕ್ತು. ಅರೆ ಲಕನ್, ನಿನ್ಗೆ ಗಂಡ್ ಮಗ ಹುಟ್ಟಿದಾನೆ, ಅದೇ ಖುಷಿಲಿ ಪೇಡ ಮತ್ತೆ ಲಡ್ಡು ಹಂಚ್ಬಿಡು. ಅಯ್ಯೋ ಏನ್ ಹೇಳ್ತಾ ಇದ್ದೀರಾ ಅಣ್ಣ, ಗಂಡ್ ಮಗು ಹುಟ್ಟೋದಕ್ಕಿಂತ ಮುಂಚೆ ಆ ದೇವಿ ನನ್ ಕನ್ಸಲ್ ಬಂದ್ಬಿಟ್ಟಿದ್ಲು, ನನಗೆ ಆದೇಶ ಕೊಟ್ಲು ಮಗ ಆಗ್ಲಿ ಮಗಳಾಗ್ಲಿ ನೀನೇ ಸ್ವತಃ ಕುಂಬಳಕಾಯಿ ಹಲ್ವಾ ಮಾಡಿ ಹಂಚ್ಬೇಕು ಅಂತ. ನಾವು ಅವಾಗ್ಲಿಂದ ದೇವಿ ಮಾತನ್ನ ಪಾಲಿಸ್ತಾನೇ ಬಂದಿದ್ದೀವಿ. ಅರ್ಥ ಆಯ್ತು ನಮ್ಗೆಲ್ಲಾ, ಅರ್ಥ ಆಯ್ತು. ಮುಖ್ಯಸ್ಥ ಮತ್ತೆ ಹಳ್ಳಿ ಜನಗಳಿಗೆ ಅರ್ಥ ಆಗತ್ತೆ ಲಕನ್ನ ಕಂಜೂಸಿತನದಿಂದ ಪೇಡದ ಬದಲಿಗೆ ಕುಂಬಳಕಾಯಿ ಪೇಡ ಹಂಚದ ಅನ್ನೋದು. ಎಲ್ಲಾ ಕಡೆ ಕಂಜೂಸಿತನ ತೋರಿಸ್ತಿದ್ದ.
ಹೋಗ್ಲಿ ಬಿಡಿ, ಎಷ್ಟೋ ವರ್ಷಗಳ ಕಳೆದು ಹೋಯ್ತು. ಲಕನ್ಗೆ ಇಬ್ರು ಮಕ್ಕಳು ಹುಟ್ಟಿದ್ರು. ನಾನು ಹೋಟ್ಲ್ ಅಲ್ಲಿ ಊಟ ಮಾಡಬೇಕು. ಮತ್ತೇನು ಹೊಸ ತಲೆನೋವು ಬಂತಪ್ಪ? ನನ್ನೆಲ್ಲಾ ಸ್ನೇಹಿತರು ವಾರಕ್ಕೆ ಎರಡು ಸಲ ಚೈನೀಸ್ ತಿನ್ನೋಕ್ ಹೋಗ್ತಾರೆ, ಆದ್ರೆ ನಾನು ಇದೀನಿ, ಯಾವಾಗ್ಲೂ ಮನೆ ಊಟನೇ ತಿಂತಿರ್ತೀನಿ. ಹೇಳ್ತಾ ಇದೀನಿ ನೋಡಿ, ನೀವ್ ನನ್ನ ಚೈನೀಸ್ ತಿನ್ನಕ್ಕೆ ಅಂತ ಆಚೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ತವ್ರ ಮನೆಗೆ ಹೊರಟೋಗ್ತೀನಿ. ಇದೇ ನೀನು ಯಾವಾಗ್ಲೂ ತವ್ರ ಮನೆಗೆ ಹೋಗ್ತೀನಿ ಅಂತ ಆಟ ಮಾಡ್ತಾ ಕೂತ್ಕೋತ್ಯ? ಕರ್ಕೊಂಡ್ ಹೋಗ್ತೀನಿ ಬಿಡು ನಾಳೆ ನಿನ್ನ ಚೈನೀಸ್ ಫುಡ್ ತಿನ್ನಿವಂತೆ, ಆಯ್ತಾ? ಮಾರನೇ ದಿನ ಲಕನ್, ದೊಡ್ಡ ಮಗ ಚಂದನ್, ಸಣ್ಣ ಮಗ ನಂದನ್ ಮತ್ತೆ ಕುಸುಮ್ ನಾಲ್ಕು ಜನ ಬೈಕಲ್ ಹೊರಟ್ರು. ಈಗ ನಂದನ್ ಸಣ್ಣವನು ನನ್ ತೊಡೆ ಮೇಲೆ ಕೂತಿದ್ದಾನೆ, ಆದ್ರೆ ಇವನ್ ದೊಡ್ಡವನಾದ ಮೇಲೆ ಹೇಗೆ ಇವನನ್ನ ಗಾಡಿನಲ್ಲಿ ಕೂರಿಸ್ಕೊಳ್ಳೋದು? ಮುಂದೊಂದೆಲ್ಲ ಮುಂದಕ್ಕೆ ಯೋಚನೆ ಮಾಡೋಣ. ಈಗ ನೀನು ಚೈನೀಸ್ ಫುಡ್ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡು. ಹೇಗೋ ಮಾಡಿ ಇಡೀ ಕುಟುಂಬ ಚೈನೀಸ್ ರೆಸ್ಟೋರೆಂಟ್ ಬರ್ತಾರೆ, ನಾನು ನೂಡಲ್ಸ್ ತಿಂತೀನಿ. ನಾನು ಕೂಡ. ಅರೆ ಅಣ್ಣ, ಎರಡು ಹಾಫ್ ನೂಡಲ್ಸ್ ಮತ್ತೆ ಹಾಫ್ ಫ್ರೈಡ್ ರೈಸ್ ತಗೊಂಡ್ ಬಾ. ವೇಟರ್ ಆರ್ಡರ್ ತಗೊಂಡ್ ಹೊರಟೋದ? ಎರಡು ಹಾಫ್ ನೂಡಲ್ಸ್ ಯಾಕೆ ಹೇಳಿದ್ರಿ? ಅದ್ರ ಬದಲಿಗೆ ಒಂದ್ ಫುಲ್ಲೇ ಹೇಳ್ಬೋದಿತ್ತಲ್ವಾ? ಅಯ್ಯೋ, ನೀನ್ ದೊಡ್ಡ ಬಕಾಸೂರಿ ಕಣೆ. ಎರಡು ಹಾಫ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ನೂಡಲ್ಸ್ ಸಿಗುತ್ತೆ, ಅರ್ಥ ಆಯ್ತಾ? ಅದ್ ನನ್ಗೇನ್ ಗೊತ್ತು? ನೀವ್ ಯಾವತ್ ನನ್ನ ಹೋಟ್ಲ್ ಕರ್ಕೊಂಡ್ ಬಂದಿದ್ದೀರಾ ಹೇಳಿ? ಇವಾಗ ಕರ್ಕೊಂಡ್ ಬಂದಿಲ್ವಾ? ಅರ್ಥ ಮಾಡ್ಕೋ. ಎಲ್ಲಾರು ಚೈನೀಸ್ ಊಟ ಮಾಡ್ಕೊಂಡು ಅದೇ ಬೈಕಲ್ ಕೂತ್ಕೊಂಡು ವಾಪಸ್ ಮನೆಗ್ ಬರ್ತಾರೆ. ಆದ್ರೆ ಆವತ್ತಿಂದ ಲಕನ್ ಯೋಚನೆ ಮುಳುಗಿರ್ತಾನೆ, ನಂದನ್ ದೊಡ್ಡೋನಾದ್ಮೇಲೆ ಆ ಬೈಕಲ್ ಹೇಗ್ ಕೂರಿಸ್ಕೊಳ್ಳೋದು ಅಂತ. ಹೋಗ್ಲಿ ಬಿಡಿ, ಎಷ್ಟೋ ವರ್ಷ ಕಳ್ದು ಹೋಯ್ತು, ನಂದನ್ ದೊಡ್ಡೋನಾದ, ಮತ್ ಈಗ ಲಕನ್ ನಿಜವಾಗ್ಲೂ ಯೋಚನೆ ಮಾಡ್ಬೇಕಾಗ್ ಬಂತು. ಏನಾಯ್ತು ಲಕನ್, ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ, ಏನ್ ಹೇಳಿ ಅಣ್ಣ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಯಾಕಪ್ಪ, ಏನಾಯ್ತು? ಈಗ ನಾನು ನನ್ನ ಹೆಂಡತಿನ ಮತ್ತೆ ನನ್ನ ಇಬ್ರು ಮಕ್ಕಳನ್ನ ಹೇಗೆ ಒಂದೇ ಬೈಕಲ್ಲಿ ಕೂರಿಸ್ಕೊಳ್ಳೋದಕ್ಕೆ ಸಾಧ್ಯ? ಈಗ ನಿನ್ನ ಕುಟುಂಬ ತುಂಬಾ ದೊಡ್ಡದಾಗಿದೆ, ಈಗ ನೀನ್ ಎರಡು ಹೊಸ ಕಾರ್ನ ಖರೀದಿ ಮಾಡಬೇಕು. ಇಲ್ಲ ಇಲ್ಲ ಅಣ್ಣ, ನಾನ್ ಅಷ್ಟೊಂದ್ ದುಡ್ಡನ್ನ ವೇಸ್ಟ್ ಮಾಡಕ್ಕಾಗಲ್ಲ. ಇದಕ್ಕಿನ್ನ ಒಳ್ಳೆ ಐಡಿಯಾ ಏನಂದ್ರೆ ನಂದನ್ನ ಕುರ್ಚಿ ಮೇಲೆ ಕೂರಿಸ್ಕೊಂಡ್ ಕರ್ಕೊಂಡ್ ಹೋಗೋದು. ಲಕನ್ಗೆ ಐಡಿಯಾ ಸಿಕ್ತು. ಅವನು ನೇರವಾಗಿ ಗುಜರಿ ಅಂಗಡಿಗೆ ಹೋಗ್ತಾನೆ, ಅಲ್ಲಿ ಒಂದು ಹಳೆ ವೀಲ್ ಚೇರ್ ಅನ್ನ ಕೊಂಡ್ಕೋತಾನೆ. ಲಕನ್ ಹೇಗೋ ಕಷ್ಟಪಟ್ಟು ಆ ಹಳೆ ವೀಲ್ ಚೇರ್ ಅನ್ನ ತನ್ನ ಗಾಡಿಗೆ ಜೋಡಿಸ್ಕೋತಾನೆ. ಲೇ ಕುಸುಮಾ, ಏನ್ರಿ, ಯಾಕೆ ಕೂಗ್ತಿದ್ದೀರಾ? ನೀನ್ ಕೇಳ್ತಾ ಇದ್ದೆ ಅಲ್ವಾ, ನಮ್ ನಂದನ್ ನಾಯಿನ್ ಮೇಲೆ ಹೇಗೆ ಗಾಡಿಲ್ ಕೂರಿಸ್ಕೊಳ್ಳೋದು ಅಂತ. ಇಲ್ ನೋಡು ನನ್ ಐಡಿಯಾ. ಆ ಬೈಕ್ ಜೋಡಿಸಿದಂತ ವೀಲ್ ಚೇರ್ ಅನ್ನ ನೋಡಿ ಕುಸುಮ್ ಬಿಟ್ಕಣ್ಣನ್ನ ಬಿಟ್ ಹಾಗೆ ನೋಡ್ತಾ ಇದ್ಲು. ಇನ್ನೊಂದ್ಸಲ ಮತ್ತೆ ಕುಸುಮ್ ಲಕನ್ನ ಜಿಪ್ಪಣತನದಿಂದ ಕಕ್ಕ ಬಿಕ್ಕಿ ಆದ್ಲು. ಆವತ್ತಿಂದ ಲಕನ್ ಮತ್ತೆ ಅವನ್ ಕುಟುಂಬ ಆ ಬೈಕ್ ಅಲ್ಲಿ ಇಡೀ ಊರನ್ನ ಸುತ್ತೋಕ್ ಆರಂಭ ಮಾಡ್ತು. ಏ ಲಕನ್, ಏನಪ್ಪ ಇದು, ನಮ್ಮ ಕುರ್ಚಿಯ ಸವಾರಿ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕುರ್ಚಿ ಸವಾರಿನ ನೋಡಿ ಇಡೀ ಊರವರೆಲ್ಲ ನಗ್ತಿದ್ರು, ಆದ್ರೆ ಲಕನ್ ಲಕನ್ ಆಗೇ ಇದ್ದ. ಅವನು ದುಡ್ಡನ್ನ ಉಳಿಸಿ ತುಂಬಾ ಖುಷಿಯಾಗಿದ್ದ.